ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರೋಂಥ ರೆಸಿಪಿ, ಸೊ ಎಲ್ಲರೂ ಕೇಳುವಂಥ ರೆಸಿಪಿನೇ ನಾನ್ ವೆಜ್ ರೆಸಿಪಿ ತೋರಿಸಿ ಅಂತ. ಅದಕ್ಕೋಸ್ಕರ ಇವತ್ತು ನಾನು ಮಾಡ್ತಾರೋಂಥದ್ದು ಚಿಕನ್ ಕೈಮಾ ಸಾರು. ಲಾಸ್ಟ್ ಟೈಮ್ ಮಟನ್ ಸಾರು ಮಾಡಿದ್ದೆ ಮಟನ್ ಕೈಮಾದಲ್ಲಿ, ಸೊ ಇವತ್ತು ಚಿಕನಲ್ಲಿ ತೋರಿಸ್ಕೊಡ್ತಿದ್ದೀನಿ. ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, ಇಲ್ಲಿ ಒಂದು 300 ಗ್ರಾಮ್ ಆಗಷ್ಟು ಚಿಕನ್ ತೊಗೊಂಡಿದ್ದೀನಿ, ಅದರಲ್ಲಿ 100 ಗ್ರಾಮ್ ಆಗಷ್ಟು ಬೋನು, 200 ಗ್ರಾಮ್ ಆಗಷ್ಟು ಬೋನ್ಲೆಸ್ಸು. ಈ ಥರ ಬೋನ್ಲೆಸ್ ಇರೋದು ಕೈಮಾ ಮಾಡೋದಕ್ಕೆ. ಬೋನ್ ಬಂದು ಸಾಂಬಾರಿಗೆ, ಇದನ್ನು ಒಂದು 2 ಸರಿ ತೊಳ್ಕೊಳ್ಳಿ. ಮತ್ತು 1 ಟೊಮೊಟೊ, 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಶುಂಠಿ 1 ಇಂಚು, ಹಾಗೆ 1 ಮೊಟ್ಟೆ ಬೇಕಾಗುತ್ತೆ, 1/2 ಟೀಸ್ಪೂನ್ ಅರಿಶಿನ, ಖಾರಕ್ಕೆ 1 ಟೇಬಲ್ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ಸ್ಪೂನ್ ಖಾರದ ಪುಡಿಗೆ 2 ಟೇಬಲ್ಸ್ಪೂನ್ ಧನಿಯಾ ಪುಡಿ ತಗೊಳ್ಳಿ, 1/2 ಕಪ್ ಆಗಷ್ಟು ತೆಂಗಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಇದು ಮಸಾಲೆ ರುಬ್ಬೋದಕ್ಕೆ, ಇದು ಕೈಮಾ ಜೊತೆ ಮಿಕ್ಸ್ ಮಾಡೋಕ್ಕೆ, ಸ್ವಲ್ಪ ಈರುಳ್ಳಿನೂ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಸುಮಾರು 1 ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, 1/2 ಟೀಸ್ಪೂನ್ ಸೋಮಕಾಳು, 2 ಹಸಿರು ಮೆಣಸಿನ್ಕಾಯಿ, 1/2 ಟೀಸ್ಪೂನ್ ಮೆಣಸು, 2 ಲವಂಗ, 2 ಪೀಸ್ ಚಕ್ಕೆ, ಕಲ್ಲು 1/2 ಟೀಸ್ಪೂನ್, 1/2 ಟೀಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಉರ್ಗಡಲೆ 1/3 ಟೇಬಲ್ಸ್ಪೂನ್ ಉರ್ಗಡಲೆನ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಇದು ಕೈಮಾ ಉಂಡೆ ಕಟ್ಟೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. 1/3 ಟೇಬಲ್ಸ್ಪೂನ್ ಉರ್ಗಡಲೆನ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಟ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ 1 ಟೇಬಲ್ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು, ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಇದೆಲ್ಲ ಹಾಕ್ಕೊಂಡು ಜಸ್ಟ್ 2 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಹಸಿ ಮಸಾಲೆನ ನೀವು ಡೈರೆಕ್ಟಾಗಿ ಸಾಂಬಾರ್ಗೆ ಮಾಡಿದ್ರೆ ಟೇಸ್ಟೇ ಬೇರೆ ಇರುತ್ತೆ, ಅದೇ ನೀವು ಫ್ರೈ ಮಾಡಿ ರುಬ್ಬೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಗಸಗಸೆ, ಸೋಮಕಾಳು, ಚಕ್ಕೆ, ಲವಂಗ, ಮೆಣಸು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ತುಂಬ ಹೊತ್ತು ಬೇಕಾಗಿಲ್ಲ. ಸೊ ಈಗ ಇದೊಂದು 2 ನಿಮಿಷ ಫ್ರೈ ಆದಮೇಲೆ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಧನಿಯಾ ಪುಡಿ ಹಾಕ್ಕೊತಿದ್ದೀನಿ, ಸುಮಾರು 2 ಟೇಬಲ್ಸ್ಪೂನ್ ಧನಿಯಾ ಪುಡಿ. ನಾನು ತೊಗೊಂಡಿರೋದು 300 ಗ್ರಾಮ್ ಚಿಕನ್ನು, 2 ಟೇಬಲ್ಸ್ಪೂನ್ ಧನಿಯಾ ಪುಡಿ ಹಾಕಿ ಇದನ್ನು ತಣ್ಣಗಾಕ್ಬಿಡ್ತೀನಿ. ಆನಂತರ ತಣ್ಣಗಾದಮೇಲೆ 1 ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಹಾಕ್ಕೊತಿದ್ದೀನಿ, ಮತ್ತು ಸ್ವಲ್ಪ ಖಾರದ ಪುಡಿ, ಸುಮಾರು 1 ಟೇಬಲ್ಸ್ಪೂನು, ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ತೀನಿ, ನಾನು ನುಣ್ಣಗೆ ರುಬ್ಕೊಂಬರ್ತೀನಿ. ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ಈಗ ರುಬ್ಬಿದಾದಮೇಲೆ ಈ ಮಸಾಲೆನ 1 ಬೌಲ್ಗೆ ಹಾಕ್ಕೊತೀನಿ. ಉಳಿದಿರೋದು 2-3 ಟೇಬಲ್ಸ್ಪೂನ್ ಆಗೋಷ್ಟು ಮಸಾಲೆ ಎತ್ತಿಟ್ಕೊಂಡಿದ್ದೀನಿ, ಇದು ಕೈಮಾ ಜೊತೆ ಮಿಕ್ಸ್ ಮಾಡೋದಕ್ಕೋಸ್ಕರ, 2 ಟೇಬಲ್ಸ್ಪೂನ್ ಆದರೆ ಸಾಕು. ಈಗ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ, ಕೊತ್ತಂಬರಿ, ಹಸಿರುಮೆಣಸಿನ್ಕಾಯಿ ಮತ್ತು ಚಿಕ್ಕ ಚಿಕ್ಕದಾಗಿ ಚಿಕನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸುಮಾರು 200 ಗ್ರಾಮ್ ಆಗೋಷ್ಟು ಚಿಕನ್ನು. ನೀವು ಬೇಕಂದರೆ ಪೂರ್ತಿ 1/2 ಕೆಜಿ ಚಿಕನಲ್ಲೇ ಮಾಡ್ಬೋದು. ನಾನು ಇಲ್ಲಿ 100 ಗ್ರಾಮ್ ಆಗೋಷ್ಟು ಬೋನ್ ತೆಗೆದಿಟ್ಕೊಂಡಿದ್ದೀನಿ, ಸಾಂಬಾರ್ ಟೇಸ್ಟ್ ಬರಲಿ ಅಂತ. ಈಗ ಈ ಮಿಕ್ಸಿ ಜಾರ್ಗೆ ನಾನು ಚಿಕನ್ ಹಾಕಿದ್ಮೇಲೆ 1 ಮೊಟ್ಟೆ ಹಾಕ್ಕೊತಿದ್ದೀನಿ. ನೀವು 1/2 ಕೆಜಿ ಮಾಡೋದಾದ್ರೂ 1 ಮೊಟ್ಟೆ ಹಾಕ್ಕೊಳ್ಳಿ, 1/2 ಕೆಜಿ ಮಾಡೋದಾದ್ರೂ 1 ಮೊಟ್ಟೆ ಯೂಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು 4-5 ಸರಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ, ಆವಾಗ ಕೈಮಾ ಕ್ಲಿಯರಾಗಿ ಆಗುತ್ತೆ. ಈಗ ಇದು ತೆಳ್ಳಗಿದೆಯಲ್ವಾ, ನಿಮಗೆ ಗಟ್ಟಿಯಾಗಬೇಕಂದ್ರೆ ನಾನು ಉರ್ಗಡಲೆನ ಪೌಡ್ರ್ ಮಾಡಿಟ್ಟಿದ್ನಲ್ಲ, ಅದೊಂದು 2 ಟೇಬಲ್ಸ್ಪೂನ್ ಹಾಕ್ಕೊತಿದ್ದೀನಿ. ಇದನ್ನು ಹಾಕ್ಕೊಂಡು 2-3 ಸರಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ, ಆವಾಗ ಕೈಮಾ ರೆಡಿ ಆಗುತ್ತೆ. ಸೊ ಅದಾದಮೇಲೆ ನಾನು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಗಲವಾಗಿರೋದೇ ಇಟ್ಕೊಳ್ಳಿ. ಅದಕ್ಕೊಂದು 3 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ನಾನು ಈ ಬೋನ್ ಏನು ತೆಗೆದಿಟ್ಕೊಂಡಿದ್ದೀನಿ, ಚಿಕನ್ ಬೋನು, ಅದನ್ನು ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್ಲು, ಹಾಕ್ಲೇಬೇಕಂತೇನಿಲ್ಲ. ಹಾಕಿದ್ರೆ ಚಿಕನ್ ಸಾಂಬಾರು ಸ್ವಲ್ಪ ಟೇಸ್ಟ್ ಬರುತ್ತೆ. ಇವಾಗ ರುಬ್ಬಿರೋ ಅಂಥ ಮಸಾಲೆ 1/2 ಎತ್ತಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಆದರೆ ಸಾಕು, ಯಾಕಂದರೆ ನಾವು ಆಲ್ರೆಡಿ ಮಸಾಲೆನ ಫ್ರೈ ಮಾಡಿ ರುಬ್ಬಿಡ್ತಿರಲ್ವ, ನಿಮಗೇನು ಹಸಿ ವಾಸನೆ ಇರೋಲ್ಲ. ಆ ಖಾರದ ಪುಡಿ, ಅರಶಿನ ಪುಡಿ ಎಲ್ಲ ಹಾಕಿರ್ತಾರಲ್ಲ, ಅದು ಸ್ವಲ್ಪ ಹಸಿ ಇರುತ್ತಲ್ವ, ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡ್ಕೊಬೇಕು. ಅದೇ ಬೌಲ್ಗೆ 1 ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಈ ಸಾಂಬಾರನ್ನ ನೀವು ಮಾಡಬೇಕಂದ್ರೆ ಫಸ್ಟು ತೆಳ್ಳಗೆ ಕುದಿಸ್ಕೋಬೇಕಾಗುತ್ತೆ, ಆನಂತರ ಕೈಮಾ ಉಂಡೆ ಹಾಕ್ಬೇಕಾಗುತ್ತೆ. ನೀವು ಗಟ್ಟಿ ಮಾಡಿಬಿಟ್ಟು ನೀವು ಉಂಡೆ ಹಾಕಕ್ಕೆ ಹೋದರೆ ನಿಮ್ಗೆ ತೀರಾ ಸಾಂಬಾರು ಸಿಗೋದಿಲ್ಲ. ಈ ಮಸಾಲೆಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಸಾಂಬಾರು, ಯಾಕಂದರೆ ಕೈಮಾ ಹಾಕಿದ್ಮೇಲೆ ಪೂರ್ತಿ ಡ್ರೈ ಆಗುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಉಪ್ಪು ಖಾರನೂ ಚೆಕ್ ಮಾಡ್ಕೊಳ್ಳಿ. ನಾವು ಕೈಮಾಗೂ ಉಪ್ಪು ಹಾಕ್ಕೊಂಡಿದ್ದೀರಿ, ಈಗ ಇದಕ್ಕೂ ಇನ್ನೂ ನೀರು ಹಾಕ್ಕೊತಿದ್ದೀನಿ ನಾನು. ಫಸ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ನೀವು ಮಟನ್ ಸಾರು ಮಾಡೋದಾದ್ರೂ ಇದೇ ರೀತಿಯೇ ಫಾಲೋ ಮಾಡಿ ಮಟನ್ ಕೈಮಾದಲ್ಲಿ, ಯಾಕಂದರೆ ನಾನು ಮಟನ್ ಕೈಮಾ ಸಾಂಬಾರು ತೋರಿಸಿದ್ದೀನಿ. ಇವಾಗ ಇದನ್ನು 1-5 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಅಷ್ಟೊತ್ತಿಗೆ ನಾವು ಕೈಮಾ ನಾವು ರುಬ್ಕೊಂಡಿದ್ರಲ್ವ ಅದನ್ನು ಉಂಡೆ ಮಾಡ್ಕೊಳ್ಳೋಣ. ನೋಡಿ, ನಿಮ್ಗೆ ಏನಾದರೂ ತೀರಾ ತೆಳ್ಳಗಾಯ್ತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉರ್ಗಡಲೆ ಇಟ್ಟಿದೆ ಅಲ್ವ, ಅದನ್ನು ಹಾಕ್ಕೊಳ್ಳಿ. ನನಗೆ ಕರೆಕ್ಟಾಗಿ ಬಂದಿದೆ ಇದು.
ಉಂಡೆ ಕಟ್ಟೋ ಥರ ಕರೆಕ್ಟಾಗಿ ಬಂದಿದೆ. ಉರ್ಗಡಲೆ ಹಾಕಿದ್ಮೇಲೆ ತುಂಬ ಹೊತ್ತು ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕಂತೇನಿಲ್ಲ, ಒಂದು ಎರಡು ಸಾರಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ. ಇವಾಗ ಉಂಡೆ ಎಲ್ಲ ಮಾಡಿಟ್ಟಿದ್ದಾಯಿತು, ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೆ, ಆವಾಗ ಸಾಂಬಾರಿನ ಗಮನೂ ಬರುತ್ತೆ, ನಾವು ಹಾಕಿರುವಂಥ ಪೀಸೂ ಚಿಕನ್ ಪೀಸ್ ಕೂಡ ಬೆಂದಿರುತ್ತೆ. ಈಗ ಸ್ಟವ್ನ ಇಮಿಡಿಯೇಟ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅಂದರೆ ಮಧ್ಯಮ ಉರಿ ಇಟ್ಕೊಂಡು. ಈಗ ಇದಕ್ಕೆ ನಾನು ಕೈಮ ಉಂಡೆನ ಹಾಕ್ಕೊತ ಇದ್ದೀನಿ. ನಿಮಗೆ ಕೈಮ ಕ್ಲಿಯರಾಗಿ ಬೆಂದಿದೆ ಅಂತ ಯಾವ ರೀತಿ ಗೊತ್ತಾಗಬೇಕಂದ್ರೆ, ಮಿನಿಮಮ್ ಆದರೂ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಬೇಯಿಸ್ಕೋಬೇಕು. ನಾವು ಹಾಕಿರೋಂಥ ಕೈಮ ಇವಾಗ ಮುಳುಗಿದೆ ಅಲ್ಲ, ಬೆಂದಿದ್ಮೇಲೆ ಎಲ್ಲ ಮೇಲೆ ಬಂದು ನಿಂತಿರುತ್ತೆ. ಇದನ್ನು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಿಡ್ತೀನಿ. ಮಧ್ಯದಲ್ಲಿ ನಾನು ಯಾವುದೇ ರೀತಿ ಸೌಟ್ ಹಾಕಿ ಮಿಕ್ಸ್ ಮಾಡಿಲ್ಲ. ಒಂದು 15 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಕೈಮ ಎಲ್ಲ ಚೆನ್ನಾಗಿ ಮೇಲೆ ಬಂದು ಸಾರು ಕೂಡ ಕಡಿಮೆ ಆಗಿದೆ. ಅಂದರೆ ಕಡಿಮೆ ಆಗಿದ್ದರೆ ನಮ್ಗೆ ಬೇಕಾಗಿರೋಂಥ ಥಿಕ್ನೆಸ್ಸಿಗೆ ಬಂದಿದೆ ಸಾಂಬಾರು, ತೀರ ತೆಲ್ಲುಗೂ ಇಲ್ಲ, ನೋಡ್ತಾ ಇರ್ಬೋದು. ಈಗ ಸಾಂಬಾರು ರೆಡಿಯಾಗಿದೆ, ಸ್ಟವ್ ಆಫ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊತೀನಿ. ಈ ಸಾಂಬಾರು ಜೊತೆಗೆ ಮುದ್ದೆ, ರೈಸು, ಚಪಾತಿ, ಪರೋಟ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಖಂಡಿತ ಇವತ್ತು ಮಾಡಿರುವ ಚಿಕನ್ ಕೈಮ ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.